ಬದುಕು ಕಟ್ಟಿಕೊಳ್ಳಬೇಕಾಗಿದ್ದ ವಿದ್ಯಾರ್ಥಿಗಳು ಬೆಳೆದು ಪೋಷಕರನ್ನ ಪೋಷಣೆ ಮಾಡಬೇಕಿದ್ದ ಮೂವರು ಯುವಕರು ಬೈಕ್ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅದು ಒಂದೇ ಗ್ರಾಮದವರು. ರಸ್ತೆ ಮಧ್ಯದಲ್ಲಿ ಟ್ರ್ಯಾಕ್ಟರ್ ಚಾಲಕ ಅಜಾಗರೂಕತೆಯಿಂದ ಟ್ರ್ಯಾಕ್ಟರ್ ನಿಲ್ಲಿಸಿದ್ದೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಇನ್ನು ಮೃತಪಟ್ಟವರೆಲ್ಲರೂ ಅವರ ಪೋಷಕರಿಗೆ ಒಬ್ಬೊಬ್ಬರೇ ಗಂಡು ಮಕ್ಕಳಾಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಇಡೀ ಆವಲಗುರ್ಕಿ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ದಿನ್ನೆಕೇರಳ್ಳಿ ಬಳಿ ನಿನ್ನೆ ಸಂಜೆ ಸುಮಾರು 7 ಗಂಟೆ ಸಮಯದಲ್ಲಿ ಇಬ್ಬರು ಕಾಲೇಜು ವಿದ್ಯಾರ್ಥಿಗಳು, ಒಬ್ಬರು SLC ವಿದ್ಯಾರ್ಥಿ ಟ್ಯೂಷನ್ ಮುಗಿಸಿ ಮನೆಗೆ ಹೋಗುವಾಗ ಕತ್ತಲಿನಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ 3 ಜನ ವಿದ್ಯಾರ್ಥಿಗಳ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಪಾಠ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಇನ್ನು ಅಪಘಾತದ ಸ್ಥಳದಲ್ಲಿ ರಕ್ತದ ಕೂಡಿಯೇ ಹರಿದಿತ್ತು. ಈ ಭಾವಚಿತ್ರದಲ್ಲಿ ಕಾಣುತ್ತಿರುವ ಈತನ ಹೆಸರು ನಿತೀಶ್ ಗೌಡ. ಇನ್ನು ಈಗ ತಾನೇ 17 ವರ್ಷ ವಯಸ್ಸು. ಈತನ ಹೆಸರು ವೈಭವ್ ಗೌಡ. ಇನ್ನು ಈಗ ತಾನೇ 16 ವರ್ಷ ವಯಸ್ಸು. ಮತ್ತೋರ್ವ ನಿತಿನ್ ಡಿಯನ್ 17 ವರ್ಷ ವಯಸ್ಸು. ಎಲ್ಲರೂ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ನಿವಾಸಿಗಳು. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಟ್ಯೂಷನ್ ಮುಗಿಸಿ ಒಂದೇ ಬೈಕ್ನಲ್ಲಿ ಮೂವರು ಸ್ವಗ್ರಾಮಕ್ಕೆ ತೆರಳುತ್ತಿದ್ದರು. ಆದರೆ ದಾರಿ ಮಧ್ಯೆ ದುರಸ್ತಿಯಾಗಿ ನಿಂತಿದ್ದ JCBಯ ಟೈರನ್ನು ಟ್ರ್ಯಾಕ್ಟರ್ಗೆ ಹಾಕಿಕೊಳ್ಳಲು ಟ್ರ್ಯಾಕ್ಟರ್ ರಸ್ತೆ ಮಧ್ಯದಲ್ಲೇ ನಿಂತಿದ್ದು ನಿಂತಿರುವುದು ಕಾಣದೆ ವಿದ್ಯಾರ್ಥಿಗಳಿದ್ದ ಬೈಕ್ ಡಿಕ್ಕಿ ಹೊಡೆದಿದೆ. ಇನ್ನು ಮೂವರನ್ನು ಒಂದೇ ಕಡೆ ಸಮಾಧಿ ಮಾಡಿದ್ದಾರೆ. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ಇನ್ನು 3 ವಿದ್ಯಾರ್ಥಿಗಳ ಪೋಷಕರಿಗೆ ಒಬ್ಬೊಬ್ಬರು ಏಕೈಕ ಗಂಡು ಮಕ್ಕಳಾಗಿದ್ದಾರೆ. ಬೈಕ್ ಅಪಘಾತದಲ್ಲಿ 3 ಮೃತಪಟ್ಟಿರುವುದು ಕಾಕತಾಳೀಯ. ಇನ್ನು ತಮ್ಮ ಮಕ್ಕಳ ಮೃತದೇಹಗಳನ್ನು ನೋಡುತ್ತಿದ್ದಂತೆ ಅವರ ಸಂಬಂಧಿಕರು ಹಾಗೂ ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಇನ್ನು ವಿದ್ಯಾರ್ಥಿಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಸದ DK ಸುಧಾಕರ್, ಶಾಸಕ ಪ್ರದೀಪೇಶ್ವರ್ ಭೇಟಿ ನೀಡಿ ಮೃತರ ಪೋಷಕರಿಗೆ ಸಾಂತ್ವನ ಹೇಳಿದರು. ಮನಸ್ಸಿಗೆ ಭಾಳ ಘಾಸಿಯಾಗಿದೆ. ಯುವ ತರುಣರು ಒಳ್ಳೆ ವ್ಯಾಸಂಗದಲ್ಲಿ ಕೂಡ ಭಾಳ ಮುಂಚೂಣಿಯಲ್ಲಿದ್ದಂಥವರು 17 ವರ್ಷ 16 ವರ್ಷ ಈ ರೀತಿಯಲ್ಲಿ 3 ತರುಣರು ನನಗೆ ಬೇಕಾಗಿರ್ತಕ್ಕಂಥ ಭಾಳ ಆತ್ಮೀಯರ ಮಕ್ಕಳು ನನ್ನ ಜೊತೆಯಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡು ನನ್ನ ಜೊತೆಯಲ್ಲಿ ಕೂಡ ಫೋಟೋಗಳನ್ನು ತೆಗೆಸ್ಕೊಂಡು ನನ್ನ ಅಭಿಮಾನಿಗಳು ಇವತ್ತು ರಸ್ತೆ ಅಪಘಾತದಲ್ಲಿ ಅವರು ಮರಣ ಹೊಂದಿದ್ದಾರೆ ಅಂತ ಹೇಳೋದಕ್ಕೂ ಭಾಳ ನೋವಾಗ್ತದೆ. ಅದರಲ್ಲಿ 2 ಪೋಷಕರಿಗೆ ಒಬ್ಬ ಮಗ ಇರೋದು, ಮತ್ತೊಬ್ಬರಿಗೆ 1 ಮಗ 1 ಮಗಳು. ಇಂಥ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರುವಂಥ ಒಂದು ಈ ಸುದ್ದಿ. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಭಾಳ ಹೆಚ್ಚಿಗೆ ಆಗ್ತಾಯಿದೆ. ಇಶಾ ಸಂಸ್ಥೆಯ ಸ್ಥಾಪನೆ ಆದಮೇಲೆ ಭಾಳಷ್ಟು ವಾಹನ ದಟ್ಟ ಸಂಚಾರ ಕೂಡ
ಇರೋದರಿಂದ ರಸ್ತೆಗಳ ಒಂದು ಏನು ಸೇಫ್ಟಿ ನಾರ್ಮ್ಸನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಮನವಿ ಮಾಡ್ತೇನೆ, ತಕ್ಷಣ ಎಲ್ಲಿ ಭಾಳಷ್ಟು ಟ್ರಾಫಿಕ್ ಆಗಿದೆ, ಈಗ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ರಸ್ತೆ ಬದಿಯಲ್ಲಿ ತಾವು ದೀಪಗಳನ್ನು ನೀವು ಅಳವಡಿಸಬೇಕು, ಅಲ್ಲಲ್ಲಿ ಹಂಪ್ಸನ್ನು ಹಾಕಬೇಕು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಬೈಕ್ ಅಪಘಾತ ಪ್ರಕರಣಗಳು ಹೆಚ್ಚಾಗಿದ್ದು ಬಹುತೇಕರು ತಲೆಗೆ ಹೆಲ್ಮೆಟ್ ಧರಿಸದೇ ಇರುವುದರಿಂದ ಸಾವಿಗೀಡಾಗಿದ್ದಾರೆ. ಟ್ರ್ಯಾಕ್ಟರ್ ಓಡಿಸುವ ಬಹುತೇಕ ಮಂದಿ ಚಾಲನೆ ಪರವಾನಗಿಯನ್ನು ತೆಗೆದುಕೊಂಡಿಲ್ಲ, ರಸ್ತೆ ನಿಯಮಗಳ ಬಗ್ಗೆ ಅರಿವಿಲ್ಲ, ಅಲ್ಲದೆ ಟ್ರ್ಯಾಕ್ಟರ್ಗಳ ಟ್ರ್ಯಾಲಿಗೆ ಯಾವುದೇ ಲೈಟಿಂಗ್ ಇರುವುದಿಲ್ಲ. ಇದರಿಂದ ಕತ್ತಲಲ್ಲಿ ಕಾಣದೇ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ದರೂ RTO ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಮತ್ತಷ್ಟು ಜೀವಗಳು ಬಲಿಯಾಗುವ ಮುನ್ನ ಸಾರಿಗೆ ಅಧಿಕಾರಿಗಳು, ಪೊಲೀಸರು ವ್ಯವಸ್ಥೆ ಸರಿಪಡಿಸುವತ್ತ ಮುಂದಾಗಬೇಕಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಮರಳಿ ಬಾರದೂರಿಗೆ ನಿನ್ನ ಪಯಣ